ಹೆಚ್ಚಾಗಿ ಇಲ್ಲಿ ಚಿತ್ರದುರ್ಗದಲ್ಲಿ ಹೊರಗಿನವರೇ ಜಾಸ್ತಿ ಆಳ್ವಿಕೆ ಮಾಡಿದ್ದು. ಅಂದ್ರೆ ನೋಡಿ, ಹಿಂದೆ ಸಾಕಷ್ಟು ಉಗ್ರಪ್ಪ ಅವರು ನೀವು ತಗೊಳ್ಳಿ, ಆಮೇಲೆ ಜನಾರ್ದನ್ ಸ್ವಾಮಿ ಕೂಡ ಅವ್ರನ್ನ ತಗೊಳ್ಳಿ, ಅವರೆಲ್ಲ ಹೊರಗಿಂದ ಬಂದು ನಿಂತು ಗೆದ್ದಂತವ್ರು. ವಿಶೇಷ ಅಂದ್ರೆ ನೀವು ಹಿಂದಿನ ಈಗ ಚಂದ್ರಪ್ಪ ಈಗ ಸೋತ್ರು, ಸೊ ಅವರು ಮೂಡಿಗೆರೆಯಲ್ಲಿ ಸೋತಿದ್ರು, ಇಲ್ಲಿ ಬಂದು ಗೆದ್ರು ಲಾಸ್ಟ್ ಟೈಮು. ಆಮೇಲೆ ಆನೇಕಲ್ನಲ್ಲಿ ನಾರಾಯಣ ಸ್ವಾಮಿ ಸೋತಿದ್ರು, ಅವ್ರು ಬಂದು ಇಲ್ಲಿ ಚಿತ್ರದುರ್ಗದಲ್ಲಿ ಎಂ ಪಿ ಆಗಿ ಗೆದ್ರು. ಈಗ ಕಾರಜೋಳ ಅವರು ಮುಧೋಳದಲ್ಲಿ ನಿಂತರು, ಅವರು ಸೋತಿದ್ರು, ಸೊ ಇಲ್ಲಿ ಗೆದ್ರು. ಸೊ ಹೊರಗಿನವರು ಬಂದು ಇಲ್ಲಿ ಗೆದ್ದಂತದ್ದು ಇತಿಹಾಸ ಸಾಕಷ್ಟಿದೆ. ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಚಿತ್ರದುರ್ಗ ಏನು ಕ್ಷೇತ್ರ ಇದೆ, ಹೊರಗಿನವರಿಗೆ ಜಾಸ್ತಿ ಮಣೆ ಹಾಕಿದ್ದಾರೆ. ಆಮೇಲೆ ಕೂಗ್ ಬಹಳ ಕೇಳಿ ಬರ್ತಾ ಇತ್ತು, ಹೊರಗಿನವರು ಇದಾರೆ ಈ ಸರಿ ಲೋಕಲ್ನವ್ರಿಗೆ ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ ಇರ್ತಕ್ಕಂಥ ಕಾರ್ಯಕರ್ತರು ಬಹಳ ಆಕ್ಷೇಪಣೆ ಸಲ್ಲಿಸಿದ್ರು. ಸೊ ಅಲ್ಲಿ ಚಂದ್ರಪ್ಪ ಬಲವಾಗಿ ನಿಂತಿದ್ದು ಅಂದ್ರೆ ಎಚ್ ಆಂಜನೇಯ ಅವರು. ಆಂಜನೇಯ ಅವರೇ ಅವ್ರು ಕರ್ಕೊಂಬಂದು ಅವರೇ ಲೀಡ್ ಮಾಡಿದ್ದು, ಚಂದ್ರಪ್ಪರು ನಾವು ಗೆಲ್ಸ್ಕೊಂಡ್ಬರ್ತೀವಿ ಗೆಲ್ಸ್ತೀವಿ ಅನ್ನೋ ಕಾರಣಕ್ಕೆ ಚಂದ್ರಪ್ಪ ಇಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಹೋರಾಡಿ ಡೆಲ್ಲಿ ಮಟ್ಟದಲ್ಲಿ ಹೋರಾಡಿ ಟಿಕೆಟ್ ತಗೊಂಡ್ಬಂದು ಅವ್ರು ನಿಲ್ಸಿ ಗೆಲ್ಸ್ಬೇಕು ಅಂತ ತುಂಬಾ ಶತಾಯಗತಾಯ ಹೋರಾಡಿದ್ರು. ಸೊ ಅಲ್ಲಿ ಆಗ್ಲಿಲ್ಲ. ನೋಡಿ, ನೀವು ಹೇಳದಂಗೆ ಅಷ್ಟೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ, ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಇದೆ. ಸೊ ಬಿಜೆಪಿ ಇದ್ರೂ ಕೂಡ ಬೇರೆ ಕ್ಷೇತ್ರಗಳಲ್ಲಿ 10,000 ಹೆಚ್ಚಿಗೂ ಲೀಡ್ ತಗೊಂಡಿದ್ದಾರೆ. ಅಂದ್ರೆ ಇದು ಕಾರ್ಯತಂತ್ರ. ಅಂದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂತಂದ್ರೆ ಒಗ್ಗಟ್ಟು, ಬಿಜೆಪಿನಲ್ಲಿ ಒಗ್ಗಟ್ಟಿದೆ ಅನ್ನೋದು ಇಲ್ಲಿ ತೋರಿಸಿದೆ. ಪಕ್ಷ ಮುಖ್ಯ ಆಗ್ತದೆ, ವ್ಯಕ್ತಿ ಮುಖ್ಯ ಆಗಲ್ಲ ಅನ್ನೋ ತರದ ಇಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡದಂತ ಬಿಜೆಪಿ ಕಾರ್ಯಕರ್ತರು ಈ ಸಾರಿ ಕಾರಜೋಳ ಅವ್ರನ್ನ ಅಲ್ಲಿ ಗೆಲ್ಸಿದ್ರು. ಸೊ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಬಂದ್ವು. ಕಾಂಗ್ರೆಸ್ ಇಂದ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ರು. ಅಲ್ಲಿ ಜೆ ಜೆ ಟಿ ತಿಪ್ಪೇಸ್ವಾಮಿ ಕೂಡ ಬಲವಾಗಿ ಪ್ರಯತ್ನ ಪಡ್ತಾ ಇದ್ರು ಟಿಕೆಟ್ ಗಾಗಿ. ಸೊ ಆಂಜನೇಯ ಅವರು ಒಂದು ಕಡೆ ಅವರು ಬಲವಾಗಿ ಪ್ರಯತ್ನ ಪಟ್ಟು ಚಂದ್ರಪ್ಪ ಅವರಿಗೆ ಟಿಕೆಟ್ ತಗೊಂಡ್ರು. ಸೊ ಹಂಗಾಗಿ ತಿಪ್ಪೇಸ್ವಾಮಿ ಅವರ ಹಿಂಬಾಲಕರು ಆಮೇಲೆ ತಿಪ್ಪೇಸ್ವಾಮಿಯ ಆಪ್ತರು ಎಲ್ಲ ಒಂದ್ ಸ್ವಲ್ಪ ಬ್ಯಾಕ್ ಆದ್ರು ಅಂತ ಅನ್ಸುತ್ತೆ. ಅದು ಒಂದು ಸೋಲಿ ಕಾರಣ ಅಂತ ಹೇಳ್ಬೋದು. ಇನ್ನೊಂದು ಅಲ್ಲಿ ಎಂ ಎಲ್ ಎ ಪಪ್ಪಿ ಅವರು ಕೂಡ ಸಾಧ್ಯವಾದಷ್ಟು ಕೆಲಸ ಮಾಡಿದ್ರು, ಆದ್ರೆ ತುಂಬಾ ಡೀಪ್ ಕೆಲಸ ಮಾಡಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಚಿತ್ರದುರ್ಗ ಕ್ಷೇತ್ರದಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಕಾರಜೋಳ ಅವರ ವರ್ಚಸ್ಸು ಎಲ್ಲಾ ಕಡೆ ಇತ್ತು, ಇಡೀ ರಾಜ್ಯದಲ್ಲೇ ಇತ್ತು. ಅಲ್ಲಿ ಚಿತ್ರದುರ್ಗದಲ್ಲಿ ಸಾಕಷ್ಟು ವರ್ಕ್ ಮಾಡಿದಂತಂದ್ರೆ ಜಾತಿ ರಾಜಕೀಯ. ಸೊ ಅಲ್ಲಿ ಜಾತಿ ರಾಜಕೀಯ ಹಿಂದೆಲ್ಲ ಇತ್ತು, ಈಗ ಒಗ್ಗಟ್ಟಾಗಿ ಕೆಲಸ ಮಾಡಿದಂತ ಬಿಜೆಪಿ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರು ಪಕ್ಷ ಅನ್ನೋ ಕಾರಣಕ್ಕೆ ಇಲ್ಲಿ ಕೆಲಸ ನಡೀತೇವೆ, ವಿನಃ ವ್ಯಕ್ತಿ ಅನ್ನೋ ಕೆಲಸ ನಡೆದಿಲ್ಲ. ಆಮೇಲೆ ಹಿಂದಿನ ಏನು ಎಲೆಕ್ಷನ್ಗಳನ್ನ ನೋಡ್ಕೊಂಡ್ ಬಂದ್ರೆ ಯಾವುದೇ ಎಂ ಪಿ ಬಂದರೂ ಕೂಡ ಚಿತ್ರದುರ್ಗ ಅಭಿವೃದ್ಧಿ ಅಂತ ಗಮನ ಹರಿಸಿಲ್ಲ. ಇದು ಗಮನ ಹರಿಸ್ಬೇಕಾದಂತ ವಿಷಯ. ಯಾಕಂದ್ರೆ ಹಿಂದೆ ಇರ್ತಕ್ಕಂತ ಸಂಸದರು ಬರೀ ಈಗ ಅಭಿವೃದ್ಧಿ ಅಂತ ಚರಂಡಿ ಕ್ಲೀನ್ ಮಾಡದೆ ರೋಡ್ ಮಾಡದೆ ಇದಷ್ಟೇ ಅಭಿವೃದ್ಧಿ ಅಲ್ಲ, ಶಿಕ್ಷಣ ಕ್ರಾಂತಿ ಆಗ್ಬೇಕು. ಪಕ್ಕದ ದಾವಣಗೆರೆ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಸಾಕಷ್ಟು ಮುಂದುವರೆದಿದೆ ಆ ಕ್ಷೇತ್ರ. ಸೊ ಚಿತ್ರದುರ್ಗ ನೋಡಿದ್ರೆ ಆ ಹಿನ್ನೆಲೆಯನ್ನು ಗಮನಿಸಿದ್ರೆ ಶಿಕ್ಷಣದಲ್ಲಿ ತುಂಬಾ ಹಿಂದುಳಿದಿದೆ. ಸೊ ಇದು ಇನ್ನೊಂದು ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ಮೋದಿ ಅಲೆಗಿಂತ ಇಲ್ಲಿ ದಾವಣಗೆರೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಪಕ್ಷದ ವರ್ಚಸ್ಸು ಜಾಸ್ತಿ ಇದೆ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಪ್ರಕಾರ ಕಾಂಗ್ರೆಸ್ ಶಾಸಕರ ಬಲ ಅಥವಾ ಗ್ಯಾರಂಟಿ ಲೆಕ್ಕಾಚಾರಗಳು ಎಲ್ಲೇ ಇದ್ರು ಕೂಡ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡ್ಲಿಲ್ಲ, ಶಾಸಕರುಗಳೇ ಚಂದ್ರಪ್ಪ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿ. ಸರ್, ಖಂಡಿತ. ಇಲ್ಲಿ ಏನಾಗಿದೆ ನೋಡಿ, ರಾಜ್ಯ ಸರ್ಕಾರ ಇಷ್ಟೊಂದು ಗ್ಯಾರಂಟಿ ಕೊಡ್ತು, ಎಲ್ಲಾ ಗ್ಯಾರಂಟಿ ನಡುವಿನೂ ಕೂಡ ಇಲ್ಲಿ ಗೆಲ್ಲಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಶಾಸಕರ ಹಿನ್ನಡೆ ಅಂತ ಹೇಳ್ಬೋದು. ಶಾಸಕರ ಹಿನ್ನಡೆ ಮತ್ತು ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದ್ವು. ಸೊ ಆ ಕಾರಣಕ್ಕೆ ಇಲ್ಲಿ ಚಂದ್ರಪ್ಪ ಅವರು ಸೋತರು ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಎಲ್ಲೋ ಒಂದ್ ಕಡೆ ಅಭ್ಯರ್ಥಿ ಸೂಕ್ತವಾಗಿದ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನ ನೀಡಲಿಲ್ಲ ಅಂದ್ರೆ ಗೆಲುವು ಕಷ್ಟ ಅನ್ನೋದಕ್ಕೆ ಚಿತ್ರದುರ್ಗ ಉದಾಹರಣೆ ಅಂತಾನೆ ಹೇಳ್ಬೋದು. ಈಗ ಗೋವಿಂದ ಕಾರಜೋಳ ಚಿತ್ರದುರ್ಗದಿಂದ ಗೆದ್ದು ಸಂಸದರಾಗಿದ್ದಾರೆ, ನಿಮ್ ಪ್ರಕಾರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಲೆಕ್ಕಾಚಾರಗಳ ಬಗ್ಗೆ ತಿಳಿಸಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಕೋಟೆನಾಡು ಚಿತ್ರದುರ್ಗ ಗೋವಿಂದ ಕಾರಜೋಳ ಗೆಲುವನ್ನ ದಾಖಲಿಸಿದ್ದಾರೆ, ಮಾಜಿ ಸಚಿವರು ಈಗ ಹಾಲಿ ಸಂಸದರಾಗಿದ್ದಾರೆ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ